ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ನೀವೇನಾದರೂ ಆಧಾರ್ ಸರ್ವಿಸ್ ಸೆಂಟರ್ನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಂದರೆ ಆಧಾರ್ ಸೇವಾ ಕೇಂದ್ರನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡ್ರೆ, ನೀವು ಮೊದಲಿಗೆ ಆಧಾರ್ ಆಪರೇಟರ್ ಕಮ್ ಸೂಪರ್ವೈಸರ್ ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಅದನ್ನು ಅಟೆಂಡ್ ಮಾಡಿ ಅದರ ಸರ್ಟಿಫಿಕೇಟನ್ನು ನೀವು ಪಡ್ಕೊಂಡ್ರೆ ಮಾತ್ರ ನೀವು ಆಧಾರ್ ಸೇವಾ ಕೇಂದ್ರನ ಓಪನ್ ಮಾಡಲು ಸಾಧ್ಯವಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಸೊ ಈಗ ಆಧಾರ್ ಆಪರೇಟರ್ ಕಮ್ ಸೂಪರ್ವೈಸರ್ ಎಕ್ಸಾಮ್ ಅಂದರೆ ಏನು, ಸೊ ಅದನ್ನು ಯಾವ ರೀತಿ ಅಟೆಂಡ್ ಮಾಡೋದು ನಾವು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಅಂದರೆ ನೀವೇನಾದರೂ ಆಧಾರ್ ಆಪರೇಟರ್ ಕಮ್ ಸೂಪರ್ವೈಸರ್ ಎಕ್ಸಾಮನ್ನು ಅಟೆಂಡ್ ಮಾಡಬೇಕಂದ್ರೆ ಅದನ್ನು ಯಾವ ರೀತಿ ರಿಜಿಸ್ಟರ್ ಮಾಡ್ಕೊಳ್ಬೇಕು, ಸೊ ಅದರ ಎಕ್ಸಾಮ್ ಸೆಂಟರ್ನ ಯಾವ ರೀತಿ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಹಾಗೆ ಅದರ ಸ್ಟಡಿ ಮೆಟೀರಿಯಲ್ ನಮಗೆ ಎಲ್ಲಿ ಸಿಗುತ್ತೆ ಅಂದರೆ, ನೀವು ಆಧಾರ್ ಆಪರೇಟರ್ ಕಮ್ ಸೂಪರ್ವೈಸರ್ ಎಕ್ಸಾಮನ್ನು ಅಟೆಂಡ್ ಮಾಡಬೇಕಂದ್ರೆ ನೀವು ಒಂದು ಸ್ಟಡಿ ಮೆಟೀರಿಯಲ್ ಇರಬೇಕು, ಅಂದರೆ ಒಂದು ಸ್ಟಡಿ ಮಾಡಬೇಕಾಗುತ್ತೆ. ಸೊ ಅದರ ಸ್ಟಡಿ ಮೆಟೀರಿಯಲ್ ನಮಗೆ ಎಲ್ಲಿ ಸಿಗುತ್ತೆ, ಹಾಗೆ ನಿಮ್ಮ ಆಧಾರ್ ಆಪರೇಟರ್ ಕಮ್ ಸೂಪರ್ವೈಸರ್ ಎಕ್ಸಾಮನ್ನು ಅಟೆಂಡ್ ಮಾಡಬೇಕಾದ್ರೆ ಅಲ್ಲಿ ನಮಗೆ ಎಕ್ಸಾಮಲ್ಲಿ ಯಾವ ರೀತಿ ಇರುತ್ತೆ, ಸೊ ನಾವು ಯಾವ ರೀತಿ ಎಕ್ಸಾಮನ್ನು ಬರೀಬೇಕಾಗುತ್ತೆ ಅಥವಾ ನಾವು ಅಟೆಂಡ್ ಮಾಡಬೇಕಾಗುತ್ತೆ ಅನ್ನೋದನ್ನು ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಫ್ರೆಂಡ್ಸ್. ಹಾಗೆ ನಿಮಗೆ ಆ ಎಕ್ಸಾಮನ್ನು ಅಟೆಂಡ್ ಮಾಡಿದ ನಂತರ ನಿಮಗೆ ಸರ್ಟಿಫಿಕೇಟ್ ಯಾವ ರೀತಿ ಸಿಗುತ್ತೆ ನಮಗೆ, ಸೊ ಇವೆಲ್ಲ ತಿಳ್ಕೊಬೇಕಲ್ವಾ. ಸೊ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ಆಧಾರ್ ಎಕ್ಸಾಮನ್ನು ಯಾವ ರೀತಿ ಸಂಪೂರ್ಣವಾಗಿ ಬರೀಬೇಕು, ಆ ಸರ್ಟಿಫಿಕೇಟನ್ನು ನಮ್ಮ ಕೈ ತೊಗೊಳ್ಬೇಕು ಅನ್ನೋದನ್ನು ಫುಲ್ ಇನ್ಫಾರ್ಮೇಷನ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ, ಸೊ ಸ್ವಲ್ಪ ಲೆಂತಿ ಆಗ್ಬೋದು ಈ ವಿಡಿಯೋ, ಹಂಗಂತ ಯಾರು ಸ್ಕಿಪ್ ಮಾಡಬೇಡಿ. ನಿಮಗೆ ಪೂರ್ತಿಯಾಗಿ ನೋಡಿದರೆ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ, ಮತ್ತು ಇನ್ನೊಂದಿಬ್ಬರನ್ನ ಮತ್ತೆ ಯಾರನ್ನೂ ಕೇಳುವ ಅವಶ್ಯಕತೆ ನಿಮಗೆ ಇರೋಲ್ಲ ಅಂತ ಹೇಳ್ತೇನೆ. ಸೊ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಅದಕ್ಕೂ ಮುಂಚೆ ನನ್ನೊಂದು ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ನೀವು ಹಾಗೆ ಮಾಡೋದ್ರಿಂದ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ಸ್ ನಿಮಗೆ ಬೇಗ ತಲುಪುತ್ತೆ ಅಂತ ಹೇಳ್ಬೋದು. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ನೀವು ಈಗ ನಿಮ್ಮ ಗೂಗಲನ್ನು ಓಪನ್ ಮಾಡಿಬಿಟ್ಟು ಸರ್ಚ್ ಬಾರ್ನಲ್ಲಿ ಆಧಾರ್ ಎಕ್ಸಾಮ್ ಅಂತ ಟೈಪ್ ಮಾಡಿ. ಸೊ ನೀವು ಆಧಾರ್ ಎಕ್ಸಾಮ್ ಅಂತ ಟೈಪ್ ಮಾಡಿದ ತಕ್ಷಣ ನಿಮಗೆ ನೋಡ್ಬೋದು ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಈಗ ಕೆಳಗಡೆ ಬಂದರೆ ಟ್ರೈನಿಂಗ್ ಟೆಸ್ಟಿಂಗ್ ಅಂಡ್ ಸರ್ಟಿಫಿಕೇಷನ್ಸ್ ಇಕೋ ಸಿಸ್ಟಮ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಬರುತ್ತೆ. ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಹಾಗೆ ಸ್ಕ್ರೋಲ್ ಡೌನ್ ಮಾಡಿದರೆ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಸಿಗುತ್ತೆ ನೋಡ್ಬೋದು. ಇಲ್ಲಿ UIDAI NSEIT ಎಕ್ಸಾಮ್ಸ್ ಅಂತ ಒಂದು ಲಿಂಕ್ ಸಿಗುತ್ತೆ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಪಾಪಪ್ ಬರುತ್ತೆ, ಅದರ ಮೇಲೆ ಓಕೆ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಆಧಾರ್ ಎಕ್ಸಾಮ್ಗೆ ರಿಜಿಸ್ಟರ್ ಮಾಡುವ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಕ್ರಿಯೇಟ್ ಎ ನ್ಯೂ ಯೂಸರ್ ಅಂತ ಒಂದು ಆಪ್ಷನ್ಸ್ ಇದೆ. ಸೊ ನೀವು ಕ್ರಿಯೇಟ್ ಎ ನ್ಯೂ ಯೂಸರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೋಡ್ಬೋದು ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ ಈಗ ನೀವು ಅಪ್ಲೋಡ್ XML ಫೈಲ್ ಅಂತ ಕೇಳ್ತಾ ಇದೆ, ಅಂದರೆ ನೀವು ಆಧಾರ್ XML ಫೈಲನ್ನು ಡೌನ್ಲೋಡ್ ಮಾಡ್ಕೊಂಡಿರಬೇಕಾಗುತ್ತೆ. ಸೊ ನಿಮಗೆ ಆಧಾರ್ XML ಫೈಲನ್ನು ಡೌನ್ಲೋಡ್ ಮಾಡೋದು ಹೇಗೆ ಅಂತ ನಾನು ಆಲ್ರೆಡಿ ಒಂದು ವೀಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋ ಲಿಂಕನ್ನು ಈ ವಿಡಿಯೋ ಎಂಡಲ್ಲಿ ಸಿಗುತ್ತೆ, ಅಥವಾ ಇದೇ ವಿಡಿಯೋದಲ್ಲಿ ನಮ್ಮ ಐ ಕಾರ್ಡಲ್ಲಿ ಕೂಡ ನಿಮಗೆ ಸಿಗುತ್ತೆ ಆಧಾರ್ XML ಫೈಲನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ. ಸೊ ಆ ವಿಡಿಯೋ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ಸೊ ಮೊದಲಿಗೆ ನೀವು ಆಧಾರ್ XML ಫೈಲನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡು ಒಂದು ಫೈಲಲ್ಲಿ ಸೇವ್ ಮಾಡಿಟ್ಕೊಂಡಿರಬೇಕಾಗುತ್ತೆ. ಸೊ ನಾನೀಗ ಆಲ್ರೆಡಿ ಒಂದು ಆಧಾರ್ XML ಫೈಲನ್ನು ಡೌನ್ಲೋಡ್ ಮಾಡಿಟ್ಕೊಂಡಿದ್ದೀನಿ. ಸೊ ಅದನ್ನು ನಾನೀಗ ಅಪ್ಲೋಡ್ ಮಾಡ್ತೇನೆ ನೋಡಿ. ಸೊ ಈಗ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾನು ಸೇವ್ ಮಾಡಿರ್ತಕ್ಕಂಥ ಫೈಲ್ಗೆ ಹೋಗಿ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಡ್ತೀನಿ. ಸೊ ಅದಾದ ನಂತರ ನೋಡ್ಬೋದು ಇಲ್ಲಿ ನನ್ನ ಫೈಲ್ ಇಲ್ಲಿ ಬಂದಿದೆ. ಸೊ ಈಗ ಏನು ಮಾಡಬೇಕಪ್ಪ ಅಂತಂದರೆ ಇಲ್ಲಿ ಅಪ್ಲೋಡ್ ಅನ್ನೋ ಆಪ್ಷನ್ಸ್ ಇದೆ. ಸೊ ಅಪ್ಲೋಡ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅಪ್ಲೋಡ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದರೆ ನೋಡ್ಬೋದು ಇಲ್ಲಿ XML ಫೈಲ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತಲೂ ಬಂದಿದೆ. ಸೊ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನೋಡ್ಬೋದು ಕೆಳಗಡೆ ಶೇರ್ ಕೋಡ್ ಅಂತ ಇದೆ. ಅಂದರೆ ನೀವು ಆಧಾರ್ XML ಫೈಲನ್ನು ಡೌನ್ಲೋಡ್ ಮಾಡಬೇಕಾದ್ರೆ ಅಲ್ಲಿ ಒಂದು ಸೀಕ್ರೆಟ್ ಕೋಡನ್ನು ನೀವು ಟೈಪ್ ಮಾಡ್ಕೊಂಡಿರಬೇಕಾಗುತ್ತೆ. ಸೊ ಆ ಸೀಕ್ರೆಟ್ ಕೋಡನ್ನು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಿಮಗೆ ಆಧಾರ್ XML ಫೈಲನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದಂತ ನೀವು ನೀಟಾಗಿ ಆ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಅದನ್ನು ನೋಡಿಕೊಂಡು ನೀವು ಇಲ್ಲಿ ಬಂದು ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಆ ಕೋಡನ್ನು ಇಲ್ಲಿ ಈಗ ನಾನು ಟೈಪ್ ಮಾಡ್ತಾ ಇದ್ದೀನಿ. ಸೊ ಆ ಕೋಡನ್ನು ಟೈಪ್ ಮಾಡಿಬಿಟ್ಟು ನಿಮಗೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ನೋಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೋಣ. ಸೊ ಎಕ್ಸ್ಟ್ರಾಕ್ಟ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮಗೆ ಇಲ್ಲೊಂದು ಪಾಪಪ್ ಕೂಡ ಬರುತ್ತೆ ನೋಡ್ಬೋದು, ಇಲ್ಲಿ ಡಾಟಾ ಎಕ್ಸ್ಟ್ರಾಕ್ಟೆಡ್ ಸಕ್ಸಸ್ಫುಲಿ ಅಂತ. ಸೊ ನನ್ನ ಈಗ ಡಾಟಾ ಈಗ ಅದಕ್ಕೆ ಎಕ್ಸ್ಟ್ರಾಕ್ಟ್ ಆಗಿದೆ ಅಂತ. ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಟೈಪ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಟೈಪ್ ಮಾಡ್ಕೊಳ್ಳಿ. ಸೊ ಮೊಬೈಲ್ ನಂಬರ್ನ ಟೈಪ್ ಮಾಡಿದ ನಂತರ ವ್ಯಾಲಿಡೇಟ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನೋಡ್ಬೋದು ಇನ್ಮೇಲೆ ಒಂದು ಪಾಪ ಬರುತ್ತೆ, ಮೊಬೈಲ್ ನಂಬರ್ ವ್ಯಾಲಿಡೇಷನ್ ಸಕ್ಸಸ್ಫುಲಿ ಅಂತ, ಮೊಬೈಲ್ ನಂಬರ್ ವ್ಯಾಲಿಡೇಟ್ ಸಕ್ಸಸ್ಫುಲಿ ಅಂತ. ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನೋಡ್ಬೋದು ಸೆಂಡ್ ಮೊಬೈಲ್ OTP ಅಂತ ಒಂದು ಆಪ್ಷನ್ಸ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ನಿಮ್ಮ ಮೊಬೈಲ್ಗೆ OTP ಕೂಡ ಸೆಂಡ್ ಆಗುತ್ತೆ. ಇಲ್ಲಿ ನೋಡ್ಬೋದು OTP ಸೆಂಡ್ ಸಕ್ಸಸ್ಫುಲಿ ಟು ಮೊಬೈಲ್ ನಂಬರ್ ಅಂತ ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಕೂಡ ಶೋ ಆಗ್ತಾ ಇದೆ. ಸೊ ಈಗ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಬಂದಿರತಕ್ಕಂಥ OTPನ ಇಲ್ಲಿ ಟೈಪ್ ಮಾಡಿದ್ರೆ
ನೆಕ್ಸ್ಟ್ ಕೆಳಗಡೆ ಶೋ ಎಕ್ಸ್ ಎಮ್ ಎಲ್ ಕಂಟೆಂಟ್ ಅಂತ ಒಂದು ಆಪ್ಷನ್ಸ್ ಇದೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದರೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಅಪ್ಲೋಡ್ ಮಾಡಿರ್ತಕ್ಕಂಥ ಎಕ್ಸ್ ಎಮ್ ಎಲ್ ಫೈಲ್ ನಿಮ್ಮದೇನಾ ಅನ್ನೋದನ್ನ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಅದು ನೀವು ಶೋ ಎಕ್ಸ್ ಎಮ್ ಎಲ್ ಕಂಟೆಂಟ್ ಅಂತ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ನೋಡ್ಬೋದು ನಿಮ್ಮ ಫೋಟೋ ಶೋ ಆಗುತ್ತೆ, ನಿಮ್ಮ ಆಧಾರಲ್ಲಿ ಇರ್ತಕ್ಕಂಥ ನಿಮ್ಮ ಫೋಟೋ ಶೋ ಆಗುತ್ತೆ. ನೋಡ್ಬೋದು ನಿಮ್ಮ ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ಫೋಟೋ, ಹೀಗೆ ಎಲ್ಲ ತೋರಿಸುತ್ತೆ. ಆಗ ಇಲ್ಲಿ ನೆಕ್ಸ್ಟ್ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನೋಡ್ಬೋದು ಇಲ್ಲಿ ನಿಮಗೆ ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ ಕಂಗ್ರಾಚುಲೇಷನ್ಸ್, ಯು ಹ್ಯಾವ್ ರಿಜಿಸ್ಟರ್ ಸಕ್ಸಸ್ಫುಲಿ ವಿತ್ ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ಅಂತ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಈಗ ಇಲ್ಲಿ ಜನರೇಟ್ ಆಗಿರುತ್ತೆ. ಸೊ ಈ ರೀತಿಯಾಗಿ ನಿಮ್ಮ ಆಧಾರ್ ಎಕ್ಸಾಮ್ಗೆ ರಿಜಿಸ್ಟರ್ ಮಾಡ್ಕೊಳ್ಬೋದು. ಸೊ ಈಗ ಏನು ಮಾಡಬೇಕಪ್ಪ ಅಂತಂದರೆ ಈಗ ನೆಕ್ಸ್ಟ್ ಇಲ್ಲಿ ಪ್ಲೀಸ್ ಕ್ಲಿಕ್ ಇಯರ್ ಟು ಲಾಗಿನ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸೊ ಈಗ ನೀವು ಲಾಗಿನ್ ಆಗೋಕ್ಕೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲಾಗಿನ್ ಆಗೋ ಪೇಜ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ನಿಮಗೆ ಆಲ್ರೆಡಿ ಶೋ ಆದಾಗೆ ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಅದನ್ನು ನೋಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಸೊ ಆ ಯೂಸರ್ ಐ ಡಿ ಪಾಸ್ವರ್ಡನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ಈಗ ಯೂಸರ್ ಐ ಡಿ ಅಂತ ಇರ್ತಕ್ಕಂಥ ಜಾಗದಲ್ಲಿ ನೀವು ಅಲ್ಲಿ ಶೋ ಆದಂಥ ಯೂಸರ್ ಐಡಿಯನ್ನು ಟೈಪ್ ಮಾಡಿ ಅದಾದ ನಂತರ ಕೆಳಗಡೆ ಪಾಸ್ವರ್ಡನ್ನು ನೀವು ಟೈಪ್ ಮಾಡಬೇಕಾಗುತ್ತೆ. ಸೊ ಅದನ್ನು ಟೈಪ್ ಮಾಡಿದ ನಂತರ ಕೆಳಗಡೆ ಸೈನ್ ಇನ್ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ನೋಡ್ಬೋದು ಇಲ್ಲಿ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಪಾಸ್ವರ್ಡನ್ನು ನೀವು ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ನೀವು ಅಲ್ಲಿ ಅವ್ರು ಏನು ಕೊಟ್ಟಿರ್ತಾರೋ ಆ ಪಾಸ್ವರ್ಡನ್ನು ನೀವು ಚೇಂಜ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಏನಪ್ಪ ಅಂದರೆ ಓಲ್ಡ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ಸ್ ಇದೆ. ಸೊ ಅಲ್ಲಿ ನಿಮಗೆ ಅವ್ರು ಶೋ ಮಾಡತಕ್ಕಂಥ ಪಾಸ್ವರ್ಡನ್ನು ನೀವು ಟೈಪ್ ಮಾಡಿ ಅದಾದ ನಂತರ ಕೆಳಗಡೆ ನ್ಯೂ ಪಾಸ್ವರ್ಡ್ ಅಂತ ಇದೆ. ಅಲ್ಲಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಸೊ ಆ ರೀತಿ ನಿಮ್ಮ ಪಾಸ್ವರ್ಡನ್ನು ಟೈಪ್ ಮಾಡಿ ಅದಾದ ನಂತರ ಕೆಳಗಡೆ ಕನ್ಫರ್ಮ್ ನ್ಯೂ ಪಾಸ್ವರ್ಡ್ ಅಂತ ಇದೆ. ಅಂದರೆ ಮೇಲೆ ಏನು ಟೈಪ್ ಮಾಡಿರ್ತಾರೋ ಅದನ್ನು ಇಲ್ಲಿನೂ ಕೂಡ ಟೈಪ್ ಮಾಡಿ ಅದನ್ನು ಟೈಪ್ ಮಾಡಿದ ನಂತರ ನೋಡ್ಬೋದು ಕೆಳಗಡೆ ಸೀಕ್ರೆಟ್ ಕ್ವೆಶನ್ಸ್ ಅಂತ ಒಂದು ಆಪ್ಷನ್ಸ್ ಇದೆ. ಸೊ ಇಲ್ಲಿ ಕೆಲವು ಕ್ವೆಶನ್ಸ್ ಇದೆ. ಸೊ ಯಾವುದಾದ್ರೂ ಒಂದು ಕ್ವೆಶನ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ಸೆಲೆಕ್ಟ್ ಸೀಕ್ರೆಟ್ ಕ್ವೆಶನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇನ್ ವಿಚ್ ಸಿಟಿ ಯು ಆರ್ ಬಾರ್ನ್ ಅಂತ ಆಪ್ಷನ್ಸ್ ಇದೆ. ಈಗ ಸುಮಾರು ಆಪ್ಷನ್ಸ್ಗಳಿದೆ. ಸೊ ನಾನು ಇನ್ ವಿಚ್ ಸಿಟಿ ವಿಯರ್ ಯು ಆರ್ ಬಾರ್ನ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಅದನ್ನು ಆನ್ಸರನ್ನು ಟೈಪ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದರ ಆನ್ಸರನ್ನು ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೆಳಗಡೆ ಚೇಂಜ್ ಪಾಸ್ವರ್ಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಯುವರ್ ಪಾಸ್ವರ್ಡ್ ಹ್ಯಾಸ್ ಬಿನ್ ಚೇಂಜ್ಡ್ ಸಕ್ಸಸ್ಫುಲಿ ಅಂತ ಒಂದು ಪಾಪ್ ಅಪ್ ಬರುತ್ತೆ. ಸೊ ನಿಮ್ಮ ಪಾಸ್ವರ್ಡ್ ಈಗ ಚೇಂಜ್ ಆಗಿದೆ ಅಂತ. ನೆಕ್ಸ್ಟ್ ಕ್ಲೋಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನೋಡ್ಬೋದು ಇಲ್ಲಿ ನಿಮಗೆ ಈ ರೀತಿ ಪೇಜ್ ಬಂದಿರುತ್ತೆ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಫಾರ್ ರಿಜಿಸ್ಟರ್ ಪೋರ್ಟಲ್ ಅಂತ ಇದೆ. ಅಂದರೆ ನೀವು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿರ್ತಾರೆ ಇಲ್ಲಿ ರಿಜಿಸ್ಟರ್ ಪೋರ್ಟಲ್ಗೆ ಯಾವ್ಯಾವ ಥರ ನೀವು ಎಕ್ಸಾಮನ್ನು ಎಕ್ಸಾಮ್ ಅಟೆಂಡ್ ಮಾಡಬೇಕಾಗುತ್ತೆ ಮತ್ತು ಎಕ್ಸಾಮಲ್ಲಿ ಯಾವ ರೀತಿ ಇರಬೇಕಾಗುತ್ತೆ ಅನ್ನೋ ಒಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿರ್ತಾರೆ. ಹಾಗೆ ಯಾವ ರೀತಿ ರಿಜಿಸ್ಟರ್ ಮಾಡಬೇಕು ಅನ್ನೋದನ್ನು ಕೊಟ್ಟಿರ್ತಾರೆ. ಇನ್ನು ಕೆಳಗಡೆ ಎಕ್ಸಾಮ್ ಇನ್ಸ್ಟ್ರಕ್ಷನ್ಸ್ ಕೂಡ ಇದೆ ನೋಡ್ಬೋದು ಇಲ್ಲಿ. ಸೊ ಅದನ್ನು ನೀವು ನೀಟಾಗಿ ನೋಡ್ಕೊಳ್ಳಿ ಒಮ್ಮೆ, ನಿಮಗೆ ಆಗ ಅರ್ಥ ಆಗುತ್ತೆ ಅಂತ ಹೇಳ್ಬೋದು. ಅದಾದ ನಂತರ ಕೆಳಗಡೆ ನೋಡ್ಬೋದು ಇಲ್ಲಿ ಒಂದು ಚಿಕ್ಕ ಬಾಕ್ಸ್ ಇದೆ, ಯಾವ ರೀಡಿ ಅಂಡರ್ಸ್ಟ್ಯಾಂಡ್ ದ ಇನ್ಫಾರ್ಮೇಷನ್ಸ್ ಅನ್ನೋ ಒಂದು ಚಿಕ್ಕ ಬಾಕ್ಸ್ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಪಕ್ಕದಲ್ಲಿ ನಿಮ್ಮ ರೈಟ್ ಸೈಡಲ್ಲಿ ಕಂಟಿನ್ಯೂ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ನೋಡ್ಬೋದು ನಿಮಗೆ ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ ಏನಪ್ಪ ಅಂದರೆ ರಿಜಿಸ್ಟ್ರೇಷನ್ಸ್ ಅಂತ ಇದೆ. ಇಲ್ಲಿ ನಿಮ್ಮ ಬೇಸಿಕ್ ಡೀಟೇಲ್ಸನ್ನು ನೀವು ಟೈಪ್ ಮಾಡ್ಕೊಳ್ಬೇಕಾಗುತ್ತೆ. ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ಸನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಮಿನಿಮಮ್ 10 ಅಂದರೆ ಪಿ ಯು ಸಿ ಪಾಸ್ ಆಗಿರಲೇಬೇಕಾಗಿರುತ್ತೆ. ನೋಡ್ಬೋದು ಇಲ್ಲಿ ಎಚ್ ಎಸ್ ಸಿ, ಗ್ರಾಜ್ಯುಯೇಟು, ಹಾಗೆ ನಿಮ್ಮ 10+ ITI ಈ ಥರ ಎಲ್ಲನೂ ಇದೆ. ನೀವು ಯಾವುದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಲೆವೆಲ್ ಆಫ್ ಎಕ್ಸಾಮ್ ಅಂತ ಇದೆ. ಇಲ್ಲಿ ನಿಮಗೆ ನೋಡ್ಬೋದು ಲೆವೆಲ್ ಆಫ್ ಎಕ್ಸಾಮಲ್ಲಿ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಆಪರೇಟರ್ ಚೈಲ್ಡ್ ಎನ್ರೋಲ್ಮೆಂಟ್ ಲೈಟ್ ಕ್ಲೈಂಟ್ ಅಂತ ಇದೆ. ECMP ಆಪರೇಟರ್ ಕಮ್ ಸೂಪರ್ವೈಸರ್ ಅಂತ ಇದೆ. ಅಂದರೆ ನೀವು ಚೈಲ್ಡನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಚೈಲ್ಡ್ಗೆ ಸಂಬಂಧಪಟ್ಟ ಇದನ್ನು ಮಾತ್ರ ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಆದರೆ ECMP ಆಪರೇಟರ್ ಕಮ್ ಸೂಪರ್ವೈಸರ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಚೈಲ್ಡ್ ವಿತ್ ವಯಸ್ಕರ ಎರಡೂ ಮಾಡ್ಬೋದು. ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಎಕ್ಸಾಮ್ ಲ್ಯಾಂಗ್ವೇಜ್ ಇದೆ. ಸೊ ಎಕ್ಸಾಮ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕನ್ನಡ ಕೂಡ ಸಿಗುತ್ತೆ, ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಈಗ ಕನ್ನಡ ಅಂತ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಸೆಲೆಕ್ಟ್ ಯುವರ್ ಎನ್ರೋಲ್ಮೆಂಟ್ ಏಜೆನ್ಸಿ ಕೋಡ್ ಅಂತ ಇದೆ. ಸೊ ಇಲ್ಲಿ ನಿಮ್ಮ ಎನ್ರೋಲ್ಮೆಂಟ್ ಏಜೆನ್ಸಿ ಕೋಡ್ ಸುಮಾರು ಇದ್ದಾವೆ. ಸೊ ನಿಮಗೆ ಯಾವುದು ಸೂಕ್ತವಾಗುತ್ತೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಾನು ಈಗ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ನೋಡ್ಬೋದು ಇಲ್ಲಿ. ಸೊ ನಾನೀಗ ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಪಂಚಾಯತ್ ರಾಜ್ ಗೌರ್ಮೆಂಟ್ ಕರ್ನಾಟಕ ಅನ್ನೋ ಆಪ್ಷನ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾವು ಅವ್ರ ಕಡೆಯಿಂದ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಅರ್ಥ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಪರ್ಸನಲ್ ಡೀಟೇಲ್ಸ್ ಅಂತ ಇದೆ. ಇಲ್ಲಿ ನೋಡ್ಬೋದು ನಿಮ್ಮ ನೇಮು, ಡೇಟ್ ಆಫ್ ಬರ್ತು, ಜೆಂಡರು, ಮೇಲ್ ಐ ಡಿ, ಮೊಬೈಲ್ ನಂಬರು ಎಲ್ಲನೂ ಶೋ ಆಗುತ್ತೆ ಇಲ್ಲಿ. ಅದಾದ ನಂತರ ನೋಡಿ ಪ್ರಿಪೇರ್ ಟೆಸ್ಟ್ ಸ್ಟೇಟ್ ಅಂತ ಕೇಳ್ತಾ ಇದೆ. ನಿಮ್ಮ ಸ್ಟೇಟನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮ್ಮ ಪರ್ಫಾರ್ಮ್ ಟೆಸ್ಟ್ ಸಿಟಿ ಅಂತ ಕೇಳ್ತಾ ಇದೆ. ನೀವು ಯಾವ ಡಿಸ್ಟಿಕ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ನಿಮಗೆ ಹತ್ರವಾದ ನಿಮ್ಮ ಡಿಸ್ಟಿಕ್ನೇ ಸೆಲೆಕ್ಟ್ ಮಾಡ್ಕೊಳ್ಬೋದು ನೀವು. ಸೊ ನಿಮ್ಮ ಡಿಸ್ಟಿಕ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನೋಡ್ಬೋದು ಪ್ರಿಪೇರ್ ಟೆಸ್ಟ್ ಸೆಂಟರ್ ನೇಮ್ ಅಂತ. ಅಂದರೆ ನಿಮ್ಮ ಡಿಸ್ಟಿಕ್ಕಲ್ಲಿ ಯಾವ ಸೆಂಟರ್ಗೆ ನೀವು ಎಕ್ಸಾಮ್ ಬರೀತಾರೆ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಇಲ್ಲಿ ನಿಮ್ಮ ಡಿಸ್ಟಿಕ್ಕಲ್ಲಿ ಸುಮಾರು ಇರ್ತವೆ. ಸೊ ಅದರಲ್ಲಿ ಯಾವ್ದು ಬೇಕೋ ನಿಮಗೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ನೋಡ್ಬೋದು ಇಲ್ಲಿ ನಿಮಗೆ ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ
ಸೊ ಇಲ್ಲಿ ನೋಡ್ಬೋದು ನಿಮ್ಮ ಏನು ನಿಮ್ಮ ಡೀಟೇಲ್ಸ್ ಏನಿದೆ ಅದು ಫುಲ್ ಫಾರ್ಮ್ ಎಲ್ಲ ಓಪನ್ ಆಗಿದೆ, ನಿಮ್ಮ ಯೂಸರ್ ಐ ಡಿನೂ ಓಪನ್ ಆಗಿದೆ, ಫುಲ್ ಎಲ್ಲ ಡೀಟೇಲ್ಸ್ ನಿಮ್ಮದು, ನಿಮ್ಮ ಯೂಸರ್ ಐ ಡಿ, ಎಕ್ಸಾಮ್ ಲೆವೆಲ್ ಆಫ್ ಎಕ್ಸಾಮ್, ಸೊ ಇದೆಲ್ಲ ಡೀಟೇಲ್ಸ್ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ಓಮ್ ಪೇಜ್ ಕೂಡ ಓಪನ್ ಮಾಡಿ ನೀವು ಅದನ್ನು ನೋಡ್ಕೊಬೋದು. ಹಾಗೆ ಇಲ್ಲಿ ಮೇಲೆ ನೋಡಿದ್ರೆ ನೋಡ್ಬೋದು ವ್ಯೂ ಅಂತ ಆಪ್ಷನ್ಸ್ ಇದೆ, ವ್ಯೂ ಅಂತ ಆಪ್ಷನ್ಸ್ ಮಾಡಿದ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಡೀಟೇಲ್ಸ್ ಎಲ್ಲ ಅದರಲ್ಲಿ ಶೋ ಆಗುತ್ತೆ. ಸೊ ಇದಾದ ನಂತರ ನೀವು ಏನು ಮಾಡಬೇಕಪ್ಪ ಅಂತಂದರೆ ನೋಡ್ಬೋದು ಇಲ್ಲಿ ಪೇಮೆಂಟ್ ಅನ್ನೋ ಆಪ್ಷನ್ಸ್ ಇದೆ, ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನೋಡ್ಬೋದು ಆನ್ಲೈನ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಟು ಪೇ ಅನ್ನೋ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡ್ಬೋದು ಇಲ್ಲಿ ನಿಮಗೆ ಯುವರ್ ಅಪ್ಲಿಕೇಶನ್ಸ್ ವಿಲ್ ಬಿ ಅಕ್ಸೆಪ್ಟೆಡ್ ಆನ್ ಸಕ್ಸಸ್ಫುಲಿ ಪೇಮೆಂಟ್ ಆಫ್ ದ ಫ್ರೀ ಆರ್ ಯು ಆರ್ ಶೋ ಯು ವಾಂಟ್ ಟು ಕಂಟಿನ್ಯೂ ಅಂತ ಕೇಳುತ್ತ ಮೇಲೆ. ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಇಲ್ಲಿ ಪೇಮೆಂಟನ್ನು ಪೇ ಮಾಡಬೇಕಾಗುತ್ತೆ. ಸೊ ಅದರ ಒಂದು ಪೇಜ್ ಓಪನ್ ಆಗುತ್ತೆ, ನೋಡ್ಬೋದು ನೀವು ಇಲ್ಲಿ. ಸೊ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಬೋದು ನೀವು ಕಾರ್ಡ್ ಮುಖಾಂತರ ನೀವು ನಿಮ್ಮ ಅಮೌಂಟನ್ನು ಪೇ ಮಾಡಬೇಕಾಗುತ್ತೆ. ಟೋಟಲ್ 470.82 ರೂಪಾಯಿ ನೀವು ಪೇ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಕಾರ್ಡನ್ನು ಹಾಕ್ಕೊಳ್ಳಿ, ಆಮೇಲೆ ಮಂತು ಡೇಟು, ಮಂತು ಇಯರು ಹಾಕಿ, ಸಿ ವಿ ಹಾಕಿ, ನೇಮ್ ಆರ್ಡರ್ ಹಾಕಿ, ಪೇ ನಾವು ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ. ಒ ಟಿ ಪಿನ ಟೈಪ್ ಮಾಡಿದರೆ ನಿಮ್ಮ ಅಮೌಂಟ್ ಇದರಿಂದ ಅದರ ಮುಖಾಂತರ ಪೇ ಆಗುತ್ತೆ ಅಂತ ಹೇಳ್ಬೋದು. ಸೊ ಈಗ ನಾನು ಇದರಲ್ಲಿ ಅಮೌಂಟನ್ನು ಪೇ ಮಾಡ್ತಾ ಇಲ್ಲ. ಸೊ ನಾನು ಆಲ್ರೆಡಿ ಒಂದು ಪೇ ಮಾಡಿರೋ ತಕ್ಕಂಥ ಒಂದು ಐ ಡಿ ಇದೆ. ಸೊ ಅದರಲ್ಲಿ ಪೇ ಆದ ತಕ್ಷಣ ನಿಮಗೆ ಯಾವ ರೀತಿ ಶೋ ಆಗುತ್ತೆ ಅನ್ನೋದನ್ನು ನಾನೀಗ ತೋರಿಸ್ತೇನೆ, ಬನ್ನಿ ನೋಡೋಣ. ಸೊ ಆ ಅಕೌಂಟನ್ನು ಓಪನ್ ಮಾಡೋಣ. ಸೊ ಅಕೌಂಟ್ ಓಪನ್ ಮಾಡಿದರೆ ನೋಡಿ ನೋಡ್ಬೋದು ಇಲ್ಲಿ ಓಪನ್ ಮಾಡಿ ಇಲ್ಲಿ ಪೇಮೆಂಟ್ ಹಿಸ್ಟ್ರಿ ಅಂತ ನೋಡಿದರೆ ಸೊ ಈ ರೀತಿ ತೋರಿಸ್ತದೆ. ನೋಡ್ಬೋದು ನಿಮಗೆ ಇಲ್ಲಿ ಅಪ್ರೂವ್ಡ್ ಪೇಮೆಂಟ್ ಸ್ಟೇಟಸ್ ಅಪ್ರೂವ್ಡ್ ಅಂತ ತೋರಿಸುತ್ತೆ. ಸೊ ಆಗ ನೋಡ್ಬೋದು ನಿಮ್ಮ ಏನು ಆರ್ಡರ್ ಐ ಡಿ ಇರುತ್ತೆ, ಅಮೌಂಟ್ ಇರುತ್ತೆ, ಅಪ್ರೂವ್ಡ್ ಅಂತ ಇರುತ್ತೆ, ನೀವು ಯಾವ ಪೇ ಮಾಡಿ ಆ ಡೇಟ್ ಕೂಡ ಇರುತ್ತೆ ಇದರಲ್ಲಿ. ಸೊ ಅದಾದ ನಂತರ ನೋಡ್ಬೋದು ನಿಮಗೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮಗೆ ಇಲ್ಲಿ ಸರ್ಟಿಫಿಕೇಟ್ ಅಂತ ಒಂದು ಆಪ್ಷನ್ಸ್ ಇದೆ, ಅಂದರೆ ಎಕ್ಸಾಮ್ ಬರೆದ ನಂತರ ನಿಮಗೆ ಯಾವ ರೀತಿ ಸರ್ಟಿಫಿಕೇಟ್ ಶೋ ಆಗುತ್ತೆ ಅನ್ನೋದು ಕೂಡ ತೋರಿಸುತ್ತೆ. ಸೊ ಅದಕ್ಕೂ ಮುಂಚೆ ನಾವು ಈಗ ಕ್ರಿಯೇಟ್ ಮಾಡ್ತಕ್ಕಂಥ ಐ ಡಿಗೆ ಹೋಗೋಣ. ಸೊ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಮೇಕ್ ಎಕ್ಸಾಮ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಸೊ ಮೇಕ್ ಎಕ್ಸಾಮ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಬೋದು ECMP ಆಪರೇಟರ್ ಕಮ್ ಸೂಪರ್ವೈಸರ್ ಸರ್ಟಿಫಿಕೇಟ್ ಎಕ್ಸಾಮ್ ಅಂತ ಇದೆ. ಸೊ ಇಲ್ಲಿ ಕೆಲವು ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಕೊಬೋದು ದ ಡ್ಯೂರೇಷನ್ಸ್ ಆಫ್ ECMP ಆಪರೇಟರ್ ಕಮ್ ಸೂಪರ್ವೈಸರ್ ಸರ್ಟಿಫಿಕೇಟ್ ಎಕ್ಸಾಮ್ ವುಡ್ ಬಿ 120 ಮಿನಿಟ್ಸ್ ಕನಸ್ಟಿಂಗ್ ಆಫ್ ದ 100 ಕ್ವೆಶನ್ಸ್ ಫ್ರಮ್ 9 ಚಾಪ್ಟರ್ ಅಂತ ಇದೆ. ಕ್ಯಾಂಡಿಡೇಟ್ ಸ್ಕೋರಿಂಗ್ 55% ಆರ್ ಮೋರ್ ದನ್ ಮಾರ್ಕ್ಸ್ ಶಾಲ್ ಬಿ ಗೆಟ್ ಸರ್ಟಿಫೈಡ್ ದ ECMP ಆಪರೇಟರ್ ಕಮ್ ಸೂಪರ್ವೈಸರ್ ಅಂತ ಇದೆ. ಕಂಡಕ್ಟರ್ ಸ್ಕೋರಿಂಗ್ ಲೆಸ್ ದನ್ 55% ಮಾರ್ಕ್ಸ್ ಶಾಲ್ ಬಿ ಡಿಕ್ಲೇರ್ ಫೇಲ್ ಅಂಡ್ ಸಚ್ ಎ ಕ್ಯಾಂಡಿಡೇಟ್ ಯು ಹ್ಯಾವ್ ಎ ಅಪೀಲ್ ಫಾರ್ ದ ಟೆಸ್ಟ್ ರೀಟೆಸ್ಟ್ ಎಕ್ಸಾಮ್ ಅಂತ ಇದೆ. ಅಂದರೆ ನೀವು ಈ ಎಕ್ಸಾಮನ್ನು 120 ನಿಮಿಷ ಕೊಟ್ಟಿರ್ತಾರೆ, 100 ಕ್ವೆಶನ್ಸ್ ಇರುತ್ತೆ. ಹಾಗೆ ನೀವು ಈ ಕ್ವಶನ್ ಈ ಎಕ್ಸಾಮಲ್ಲಿ 55 ಮಿನಿಮಮ್ ಮಾರ್ಕ್ಸನ್ನು ತೆಗೆದೇ ಇರಲೇಬೇಕಾಗುತ್ತೆ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ ನೋಡಿದರೆ ಇಲ್ಲಿ 9 ಚಾಪ್ಟರ್ಗಳನ್ನು ಕೊಟ್ಟಿದ್ದಾರೆ, 9 ಚಾಪ್ಟರ್ಗಳು ಯಾವ್ಯಾವ ಅಂತ, ಮತ್ತು ಯಾವ್ಯಾವ ಚಾಪ್ಟರಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ ನಿಮಗೆ ಮೇನ್ ಕ್ವೆಶನ್ಸ್ ಮೇನ್ ಎಕ್ಸಾಮಲ್ಲಿ ಬರುತ್ತೆ ಅನ್ನೋದು ಬ್ಲೂ ಪ್ರಿಂಟ್ ಕೂಡ ಇದರಲ್ಲಿ ಇದೆ. ಸೊ ಇಲ್ಲಿ ನೋಡ್ಕೊಳ್ಬೋದು ನೀವು ಯಾವ ಥರ ಇದೆ ಅಂತ. ಅದಾದ ನಂತರ ಇಲ್ಲಿ ಸ್ಟಾರ್ಟ್ ಮೇಕ್ ಟೆಸ್ಟ್ ECMP ಆಪರೇಟರ್ ಕಮ್ ಸೂಪರ್ವೈಸರ್ ಅನ್ನೋ ಆಪ್ಷನ್ಸ್ ಇದೆ. ಸೊ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಒಂದು ಎಕ್ಸಾಮ್ ಓಪನ್ ಆಗುತ್ತೆ, ಅಂದರೆ ಪ್ರಿಪ್ರೇಟರಿ ಥರ ನೀವು ಮೇನ್ ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆ ಈ ಪ್ರಿಪ್ರೇಟರಿ ಎಕ್ಸಾಮ್ ಥರ ನಿಮಗೆ ಒಂದು ಇಲ್ಲಿ ಎಕ್ಸಾಮ್ನು ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು. ಸೊ ಅದರ ಅದಾದ ನಂತರ ನಿಮಗೆ ಅಂದರೆ ನೀವು ಯಾವ ರೀತಿ ಎಕ್ಸಾಮನ್ನು ಅಟೆಂಡ್ ಮಾಡಬೇಕು ಅನ್ನೋದನ್ನು ಇದರಲ್ಲಿರುತ್ತೆ. ಈ ಎಕ್ಸಾಮನ್ನು ಮೇಕ್ ಎಕ್ಸಾಮನ್ನು ನೀವು ಎಷ್ಟು ಸರಿ ಬೇಕಾದರೂ ಬರಿಬೋದು. ನೀವು ಇದರಲ್ಲಿ ನಿಮ್ಮ ಮನೆಯಲ್ಲೇ ಕೂತು ನಿಮ್ಮ ಸಿಸ್ಟಮಲ್ಲಿ ನೀವು ಎಷ್ಟು ಸಲ ಬೇಕಾದರೂ ಇದನ್ನು ಬರಿಬೋದು. ಸೊ ಈಗ ನೀವು ಇಲ್ಲಿ ಇದನ್ನು ಸ್ಟಾರ್ಟ್ ಮಾಡಬೇಕಂದ್ರೆ ಇಲ್ಲಿ ನೆಕ್ಸ್ಟ್ ಈಗ ಸ್ಟಾರ್ಟ್ ದ ಟೆಸ್ಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತಲೂ. ಇಲ್ಲಿ ಸೆಲೆಕ್ಟ್ ECMP ಆಪರೇಟರ್ ಕಮ್ ಸೂಪರ್ವೈಸರ್ ಕ್ಲಿಕ್ ಮಾಡಿ ಸ್ಟಾರ್ಟ್ ಎಕ್ಸಾಮ್ ಅಂತ ಕೊಡಿ. ಸೊ ಇಲ್ಲಿ ಕೊಟ್ಟಾದ್ಮೇಲೆ ಈ ರೀತಿಯೇ ಇರುತ್ತೆ ನಿಮ್ಮ ಮೇನ್ ಎಕ್ಸಾಮಲ್ಲಿನೂ ಕೂಡ ನಿಮಗೆ ಈ ರೀತಿಯೇ ಎಕ್ಸಾಮ್ ಇರುತ್ತೆ. ಇಲ್ಲಿ ಇಲ್ಲಿ ಯಾವ ಥರ ಇದೆಯೋ ಅದೇ ಥರನೇ ಇರುತ್ತೆ. ಆದರೆ ನೀವು ಯಾವ ಲ್ಯಾಂಗ್ವೇಜಲ್ಲಿ ಸೆಲೆಕ್ಟ್ ಮಾಡಿರ್ತೀರೋ ಆ ಲ್ಯಾಂಗ್ವೇಜಲ್ಲೇ ನಿಮಗೆ ಆ ಎಕ್ಸಾಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಕನ್ನಡದಲ್ಲಿ ಸೆಲೆಕ್ಟ್ ಮಾಡಿದರೆ ಅಲ್ಲಿ ಕನ್ನಡ ವಿತ್ ಇಂಗ್ಲೀಷ್ ಎರಡರಲ್ಲೂ ಇರುತ್ತೆ, ನೀವು ಎರಡನ್ನೂ ರೆಫರ್ ಮಾಡ್ಬೋದು. ಸೊ ಈಗ ಇಲ್ಲಿ ನೋಡೋಣ, ಒಂದು ಸುಮ್ಮನೆ ಜಸ್ಟ್ ಎಕ್ಸಾಂಪಲ್ಗೋಸ್ಕರ ತೋರಿಸ್ತಾ ಇದ್ದೇನೆ. ಸೊ ಇಲ್ಲಿ ಒಂದು ಕ್ವಶನ್ನ ಈಗ ಸೆಲೆಕ್ಟ್ ಮಾಡ್ಕೊಂಡು ಆನ್ಸರ್ ಮಾಡ್ತೀನಿ. ಅದಾದ ನಂತರ ಸೆಕೆಂಡ್ 2 ಕ್ವೆಶನ್ಸ್ಗೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ, ಅದನ್ನು ಆನ್ಸರ್ ಮಾಡ್ತೇನೆ. ಅದಾದ ನಂತರ 3rd ಕ್ವೆಶನ್ಸನ್ನು ಸೆಲೆಕ್ಟ್ ಮಾಡಿ ಅದನ್ನು ನೆಕ್ಸ್ಟ್ ಅದನ್ನು ಆನ್ಸರ್ ಮಾಡೋಣ. ಇಲ್ಲಿ ಮೇಲೆ ನೋಡ್ಬೋದು ಇಲ್ಲಿ ಅಟೆಂಪ್ಟ್ ಕ್ವೆಶನ್ಸ್ ಎಷ್ಟಿದೆ, ಅಟೆಂಪ್ಟ್ ಮಾಡಿರೋ ಎಷ್ಟಿದ್ದಾವೆ, ಅಂದರೆ ನಾಟ್ ಅಟೆಂಪ್ಟ್ ಮಾಡಿರೋ ಎಷ್ಟು, ಅಟೆಂಪ್ಟ್ ಮಾರ್ಕ್ಡ್ ಅಂದರೆ ಅಟೆಂಪ್ಟ್ ಮಾಡಿ ನೀವು ಒಂದು ವೇಳೆ ನಿಮಗೆ ಏನೋ ಡೌಟ್ ಇತ್ತು ಅಂದರೆ ಅದನ್ನು ರೆಡ್ ಮಾರ್ಕಲ್ಲಿ ಮಾರ್ಕ್ ಮಾಡಿ ಆಮೇಲೆ ಕೊನೆಯಲ್ಲಿ ಬೇಕಾದರೂ ನೀವು ಅದನ್ನು ಅಟೆಂಡ್ ಮಾಡ್ಬೋದು. ಸೊ ಈಗ ನಾನು ಎಕ್ಸಾಂಪಲ್ ಆಗಿ ಒಂದು ಕ್ವೆಶನ್ಸನ್ನು ಇಲ್ಲಿ ಡೌಟ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಅದನ್ನು ನಾನೀಗ ಆನ್ಸರ್ ಮಾಡಿ ಇಲ್ಲಿ ನೋಡ್ಬೋದು ನಿಮ್ಮ ರೈಟ್ ಸೈಡಲ್ಲಿ ಬುಕ್ ಮಾರ್ಕ್ ದಿಸ್ ಕ್ವೆಶನ್ಸ್ ಅಂತ ಇದೆ. ಸೊ ಅಂದರೆ ನನಗೆ ಈ ಕ್ವೆಶನ್ಸ್ ಡೌಟ್ ಇದೆ ಅಂತಂದು ನೀವು ಅದನ್ನು ಮಾರ್ಕ್ ಮಾಡಿ ಬೇಕಾದ್ರೆ ನೀವು ಲಾಸ್ಟಲ್ಲಿ ಬೇಕಾದ್ರೂ ಅಟೆಂಡ್ ಮಾಡ್ಕೊಳ್ಬೋದು. ಸೊ ಈ ರೀತಿಯಾಗಿ ಇರುತ್ತೆ ನಿಮಗೆ ಎಕ್ಸಾಮು, ಈಸಿ ಇರುತ್ತೆ. ಸೊ ನೀವು ಈಸಿಯಾಗಿ ನೀವು ಅಟೆಂಡ್ ಮಾಡ್ಬೋದು ಎಲ್ಲ ಕ್ವೆಶನ್ಸನ್ನು. ನಿಮಗೆ 120 ನಿಮಿಷ ಟೈಮ್ ಇರುತ್ತೆ, 100 ಮಾರ್ಕ್ಸ್ ಇರುತ್ತೆ. ಸೊ ಈಗ ಆ ಥರ ನೀವು ಬುಕ್ ಮಾರ್ಕ್ ದಿಸ್ ಕ್ವೆಶನ್ಸ್ ಅಂತ ಮಾರ್ಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ರೆಡ್ ಮಾರ್ಕಲ್ಲಿ ಬರುತ್ತೆ, ಈ ರೆಡ್ ಮಾರ್ಕಲ್ಲಿ ಬರುತ್ತೆ, ಈ 6 ಕ್ವೆಶನ್ಸ್ ರೆಡ್ ಮಾರ್ಕಲ್ಲಿದೆ. ಸೊ ಈ ರೀತಿಯಾಗಿ ನೀವು ಟೆಸ್ಟನ್ನು ಅಟೆಂಡ್ ಮಾಡ್ಬೋದು.
ಆನ್ ಆಧಾರ್ ಎನ್ರೋಲ್ಮೆಂಟ್ ಆ್ಯಂಡ್ ಅಪ್ಡೇಟ್ ಅಂತ ಒಂದು ಆಪ್ಷನ್ಸ್ ಇದೆ. ಸೊ ಇಲ್ಲಿ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಆ ಲ್ಯಾಂಗ್ವೇಜ್ ಎಲ್ಲ ಇದೆ. ನಿಮಗೆ ಕನ್ನಡ ಬೇಕಾದರೆ ಕನ್ನಡ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಆ ಬುಕ್ಲೆಟ್ ಓಪನ್ ಆಗುತ್ತೆ. ಸೊ ಆ ಬುಕ್ಲೆಟ್ ಡೌನ್ಲೋಡ್ ಆಗುತ್ತೆ ನಿಮಗೆ. ಸೊ ಈಗ ನಾನು ಕನ್ನಡ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ಬೋದು, ಈಗ ತೋರಿಸ್ತೀನಿ ಎಕ್ಸಾಂಪಲ್ ಆಗಿ. ಸೊ ಈಗ ನೋಡಿ ಬುಕ್ಲೆಟ್ ಕೂಡ ಓಪನ್ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು ನಿಮಗೆ 9 ಚಾಪ್ಟರ್ ಬುಕ್ಲೆಟ್ ಕೂಡ ಓಪನ್ ಆಗಿದೆ. ಸೊ ನೀವು ಇದನ್ನು ಸ್ಟಡಿ ಕೂಡ ಮಾಡ್ಬೋದು, ನೀವು ಈ ಸ್ಟಡಿ ಮಾಡಿದ್ರೆ ನಿಮಗೆ ಎಕ್ಸಾಮ್ಗೆ ಈಸಿ ಆಗುತ್ತೆ ಅಂತಲೂ ಹೇಳ್ಬೋದು. ಓಕೆನಾ? ಸೊ ಈ ರೀತಿಯಾಗಿ ನಿಮ್ಮ ಬುಕ್ಲೆಟ್ ಕೂಡ ಇರುತ್ತೆ, ಇದನ್ನು ಡೌನ್ಲೋಡ್ ಮಾಡಿ ನೀವು ಬೇಕಾದರೆ ಸ್ಟಡಿ ಮಾಡ್ಬೋದು. ಓಕೆನಾ? ಮತ್ತೇನಪ್ಪ ಅಂತಂದರೆ ಇನ್ನೊಂದಿದೆ ನೋಡ್ಬೋದು, ಇಲ್ಲಿ ನಿಮಗೆ ನ್ಯೂ ಕ್ವಶನ್ಸ್ ಬ್ಯಾಂಕ್ ಫಾರ್ ಸೂಪರ್ವೈಸರ್ ಆರ್ ಆಪರೇಟರ್ ಸರ್ಟಿಫಿಕೇಟ್ ಎಕ್ಸಾಮ್ ಅಂತ ಇದೆ. 510 ಕ್ವಶನ್ಸ್ ಕೂಡ ಇದರಲ್ಲಿ ಇದಾವೆ. ಫ್ರೀ ಆಲ್ಮೋಸ್ಟ್ ನಿಮಗೆ ಈ ಕ್ವಶನ್ಸನ್ನು ಓದ್ಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಈಗ ಅದನ್ನು ನೋಡೋಣ. ನೋಡ್ಬೋದು ಕನ್ನಡ ನೋಡ್ಬೇಕು ಟೈಪ್ ಮಾಡಿದ್ದೀನಿ. ಸೊ ಈಗ ನನಗೆ ಕ್ವಶನ್ಸ್ ಬುಕ್ಲೆಟ್ ಓಪನ್ ಆಗಿದೆ. ನೋಡ್ಬೋದು ಇಲ್ಲಿ ನಿಮಗೆ ಕ್ವಶನ್ಸ್ ಎಲ್ಲ ಯಾವ ರೀತಿ ಇದೆ ಅಂತಲೂ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಚಾಪ್ಟರ್ ವೈಸ್ ಕ್ವಶನ್ಸ್ ಕೂಡ ಕೊಟ್ಟಿದ್ದಾರೆ. ನೋಡ್ಬೋದು ಕನ್ನಡದಲ್ಲೂ ಇದೆ, ಇಂಗ್ಲೀಷಲ್ಲೂ ಇದೆ, ಅದಕ್ಕೆ ಆನ್ಸರ್ ಕೂಡ ಕನ್ನಡದಲ್ಲಿ ಇಂಗ್ಲೀಷಲ್ಲಿ ಎರಡರಲ್ಲೂ ಇದೆ. ನಿಮಗೆ ಲಾಸ್ಟಲ್ಲಿ ಅದರದ್ದು ಆನ್ಸರ್ ಕೂಡ ಅದರಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಸ್ಟಡಿ ಮಾಡಿದರೆ ಸಾಕು, ಆಟೋಮೆಟಿಕ್ಕಾಗಿ ಈಸಿಯಾಗಿ ನಿಮ್ಮ ಎಕ್ಸಾಮನ್ನು ಪಾಸ್ ಮಾಡ್ಕೊಳ್ತೀರಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಸೊ ಇದನ್ನು ನೀಟಾಗಿ ನೀವು ಸ್ಟಡಿ ಮಾಡಿ ನೀವು ಆಟೋಮೆಟಿಕ್ಕಾಗಿ ನಿಮ್ಮ ಎಕ್ಸಾಮ್ಗೆ ಏನು ಟಫ್ ಆಗೋದಿಲ್ಲ, ಈಸಿಯಾಗಿ ಪಾಸ್ ಆಗ್ತಾರೆ ಫ್ರೆಂಡ್ಸ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿಯಾಗಿ ನಿಮ್ಮ ಬುಕ್ಲೆಟನ್ನು ಅಥವಾ ಕ್ವಶನ್ಸ್ ಬ್ಯಾಂಕನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಸ್ಟಡಿ ಮಾಡ್ಬೋದು ಎಕ್ಸಾಮ್ಗೆ. ಅದಾದ ನಂತರ ನೀವು ನೆಕ್ಸ್ಟ್ ನೋಡಬೇಕಂತಂದರೆ ನಿಮಗೆ ಫೈನಲ್ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ ನಾನು ಅಂತಲೂ ಕೂಡ ನಾನು ಹೇಳಿದ್ದೀನಿ ಈಗ. ಸೊ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದರೆ ಫೈನಲ್ ಎಕ್ಸಾಮ್ ಬರೋದಾದ ನಂತರ ನಿಮಗೆ ಯಾವ ರೀತಿ ಸರ್ಟಿಫಿಕೇಟ್ ಬರುತ್ತೆ ಅನ್ನೋದನ್ನು ತೋರಿಸ್ತೇನೆ ಈಗ ನಾನು. ನನ್ನ ಒಂದು ಸರ್ಟಿಫಿಕೇಟನ್ನು ಓಪನ್ ಮಾಡಿ ಸೊ ನೋಡ್ಬೋದು ಇಲ್ಲಿ ಈಗ ನನ್ನ ಒಂದು ಐಡಿಯಲ್ಲಿ ಲಾಗಿನ್ ಆಗ್ತಾ ಇದ್ದೀನಿ ಈಗ. ಸೊ ನಾನೊಂದು ಐಡಿಯಲ್ಲಿ ಲಾಗಿನ್ ಆದ ನಂತರ ನಿಮಗೆ ಇಲ್ಲಿ ನೋಡ್ಬೋದು ಒಂದು ಸರ್ಟಿಫಿಕೇಟ್ ಕೂಡ ಇಲ್ಲಿ ನೋಡ್ಬೋದು. ಸರ್ಟಿಫಿಕೇಟ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ, ಅಂದರೆ ಎಕ್ಸಾಮ್ ಬರೆದ ನಂತರ, ಇದು ಆಲ್ರೆಡಿ ಬರೆದಿರ್ತಕ್ಕಂಥ ಐ ಡಿ, ಇದು ಎಕ್ಸಾಮ್ ಆಲ್ರೆಡಿ ಅಟೆಂಡ್ ಮಾಡಿರ್ತಕ್ಕಂಥ ಐ ಡಿ. ಇಲ್ಲಿ ಸರ್ಟಿಫಿಕೇಟ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ಸರ್ಟಿಫಿಕೇಟ್ ಸಿಗುತ್ತೆ. ಅಥವಾ ನನ್ನ ಸ್ಕೋರ್ ಕಾರ್ಡ್ ಮೈನ್ ಎಕ್ಸಾಮಲ್ಲಿ ಎಷ್ಟು ಬಂದಿದೆ ಅಂತಲೂ ನೋಡ್ಬೋದು. ಇಲ್ಲಿ ನನ್ನ ಮೈ ಸ್ಕೋರ್ ಕಾರ್ಡ್ ಅನ್ನೋ ಒಂದು ಟೈಪ್ ಮಾಡಿದರೆ ನನ್ನ ಟೋಟಲ್ ಮಾರ್ಕ್ಸ್ ಇಷ್ಟಿದೆ ನೋಡ್ಬೋದು. ಇಲ್ಲಿ ತೋರಿಸ್ತೇನೆ ಅದನ್ನು, ಯಾವುದೇ ಥರ ಮುಚ್ಚುಮರೆ ಇಲ್ಲ. ಓಕೆನಾ? ಅದಾದ ನಂತರ ಸರ್ಟಿಫಿಕೇಟ್ ಓಪನ್ ಮಾಡಿದರೆ ನೋಡ್ಬೋದು ಇಲ್ಲಿ ನನ್ನ ಸರ್ಟಿಫಿಕೇಟ್ ಈ ಥರ ಇರುತ್ತೆ ಫ್ರೆಂಡ್ಸ್. ಓಕೆನಾ? ನನ್ನ ಸರ್ಟಿಫಿಕೇಟ್ ಕೂಡ ಬಂದಿದೆ ಈ ಥರ. ನೀವು ಇಲ್ಲೇ ಅದಾದ ನಂತರ ಇನ್ನೊಂದೇನಪ್ಪ ಅಂತಂದರೆ ನೀವು ಎಕ್ಸಾಮ್ ಅಟೆಂಡ್ ಮಾಡಿದ ತಕ್ಷಣ ನೀವು ಯಾವ ಸೆಂಟ್ರಲ್ಲಿ ನೀವು ಎಕ್ಸಾಮನ್ನು ಅಟೆಂಡ್ ಮಾಡಿರ್ತೀರೋ ಅದೇ ಸೆಂಟ್ರಲ್ಲೂ ಕೂಡ ನಿಮಗೆ ಎಕ್ಸಾಮ್ ಪಾಸ್ ಆದ ತಕ್ಷಣ ವಿತಿನ್ 5 ಮಿನಿಟ್ಸಲ್ಲೇ ನಿಮಗೆ ಸರ್ಟಿಫಿಕೇಟನ್ನು ಅವರೇ ಪ್ರಿಂಟ್ ಔಟ್ ಕೊಟ್ಬಿಡ್ತಾರೆ. ಅದಾದ ನಂತರ ನಿಮಗೆ ಬೇಕು ಅಂದರೆ ನಿಮ್ಮ ಲಾಗಿನ್ ಐಡಿಯಲ್ಲಿ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಸೊ ಓಕೆನಾ ಫ್ರೆಂಡ್ಸ್, ಈ ರೀತಿಯಾಗಿ ನಿಮ್ಮ ಆಧಾರ್ ಆಪರೇಟರ್ ಕಮ್ ಸೂಪರ್ವೈಸರ್ ಎಕ್ಸಾಮನ್ನು ನೀವು ಈಸಿಯಾಗಿ ರಿಜಿಸ್ಟರ್ ಮಾಡಿಕೊಂಡು ಅದನ್ನು ಪ್ರಿಪೇರ್ ಆಗಿ ಎಕ್ಸಾಮನ್ನು ಬರೆದು ಸರ್ಟಿಫಿಕೇಟನ್ನು ಪಡ್ಕೊಳ್ಬೋದು ಫ್ರೆಂಡ್ಸ್. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ಆಧಾರ್ ಎಕ್ಸಾಮ್ ಬಗ್ಗೆ ಫುಲ್ ಡೀಟೇಲ್ ಆಗಿ ವಿಡಿಯೋನ ನಾನು ಮಾಡಿದ್ದೇನೆ. ಸೊ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನಿಮಗೆ ಇದರಲ್ಲಿ ಏನೇ ಡೌಟ್ ಇದ್ದರೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಓಕೆನಾ? ಸೊ ಹಾಗೆ ಇನ್ನೊಂದು ಹೇಳ್ತೇನೆ, ಈ ವಿಡಿಯೋದ ಮತ್ತೆ ನಿಮ್ಮ ಎಕ್ಸಾಮ್ ಸೆಂಟ್ರನ್ನು ಏನಾದರೂ ನೀವು ಚೇಂಜ್ ಮಾಡಬೇಕು ಅಂತಂದ್ರೂ ಚೇಂಜ್ ಮಾಡ್ಕೊಳ್ಬೋದು. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಸೆಂಟರ್ ಡೀಟೇಲ್ಸ್ ಅನ್ನೋ ಒಂದು ಆಪ್ಷನ್ಸ್ ಬರುತ್ತೆ ನೋಡ್ಬೋದು. ನಿಮಗೆ ನಿಮ್ಮ ರೈಟ್ ಸೈಡಲ್ಲಿ ಸೆಂಟರ್ ಡೀಟೇಲ್ಸ್, ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಡಿಸ್ಟಿಕ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಎಲ್ಲಿ ಖಾಲಿ ಇದೆ ಅಂತಲೂ ಕೂಡ ಇಲ್ಲಿ ಸರ್ಚ್ ಮಾಡ್ಬೋದು. ನೀವು ಸರ್ಚ್ ಮಾಡಿ ಅದನ್ನು ನೀವು ನಿಮಗೆ ಬೇಕಾದರೆ ಬೇರೆ ಸೆಂಟ್ರನ್ನು ಕೂಡ ಅಲ್ಲಿ ಏನು ನೀವು ಫಸ್ಟಿಗೆ ಸೆಂಟ್ರನ್ನು ಸೆಲೆಕ್ಟ್ ಮಾಡಿರ್ತೀರೋ ಅದನ್ನು ಬಿಟ್ಟು ಬೇರೆ ಸೆಂಟ್ರನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಸೊ ನೋಡಿರಲ್ಲ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅನ್ಕೊಂತೀನಿ. ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಫ್ರೆಂಡ್ಸ್.